ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ರು, ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ ನಾನು ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ ಗ್ರೋಸರಿ ಶಾಪಿಂಗ್ ಮಾಡೋದಕ್ಕೆ. ಸೊ ಏನಂತ ಅಂದ್ರೆ, ಈಗ ಹೋದಾಗ ನೋಡಿದೆಲ್ಲ ತಗೊಂಡ್ಬಿಡ್ತೀವಿ, ಮತ್ತೆ ಕೆಲವು ಐಟಮ್ಸ್ನೆಲ್ಲ ಬಿಟ್ ಬಂದ್ಬಿಡ್ತೀವಿ. ಮನೆಗೆ ಬಂದ್ಮೇಲೆ ನೆನಪಾಗುತ್ತೆ ಅದು, ಅಯ್ಯೋ ಅದನ್ನ ಬಿಟ್ ಬಂದ್ವಿ, ಇದನ್ನ ಬಿಟ್ ಬಂದ್ವಿ ಅಂತ ಹೇಳ್ಬಿಟ್ಟು. ಸೊ ಬೆಸ್ಟ್ ಈ ತರ ಒಂದು ಲಿಸ್ಟ್ ಮಾಡ್ಕೊಳೋದು ಬೆಸ್ಟು. ಹೆಂಗೆ ಅಂತ ಅಂದ್ರೆ, ಈ ತರ ಲಿಸ್ಟ್ ಮಾಡ್ಕೊಂಡಿದೀನಿ. ಸೊ ನಮ್ಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ಮುಂಚೆನೆ ಲಿಸ್ಟ್ ಮಾಡ್ಕೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ ತಕ್ಷಣ ಯಾವ್ದು ಬೇಕು ಅದನ್ನ ತಗೊಂಡ್ಬಂದ್ಬಿಡ್ತೀವಿ. ಬೆಸ್ಟ್ ಅಲ್ಲಿ ಹೋಗಿ ಹುಡ್ಕೋದೆಲ್ಲ ಇರೋದಿಲ್ಲ. ಈ ವಿಡಿಯೋ ಎಲ್ಲ ಫಸ್ಟ್ ಟೈಮ್ ನೋಡ್ತಿದ್ರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ, ಪಕ್ಕದಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಹೋಗಿ ಬೇಗ ಬೇಗ ಆ ವಿಡಿಯೋ ನೋಡ್ಬೋದು. ನಿಮ್ಗೆ ಯೂಸ್ಫುಲ್ ಅನಿಸ್ತು ಅಂದ್ರೆ ಆ ವಿಡಿಯೋದಲ್ಲಿ ಏನಾದ್ರೂ ರೆಮಿಡಿ ಇತ್ತು ಅಂತಾನೆ ನೀವು ಅದನ್ನ ಟ್ರೈ ಮಾಡ್ಬೋದು. ನಿಮ್ಗೆ ಏನಾದ್ರೂ ಆ ವಿಡಿಯೋ ಇಷ್ಟ ಆಯ್ತು ಅಂತಾನೆ ಲೈಕ್ ಮಾಡಿ, ಬನ್ನಿ ಡಿಮಾರ್ಟ್ಗೆ ಹೋಗೋಣ, ನಿಮಗೂ ಯೂಸ್ ಆಗುತ್ತೆ ನೆಕ್ಸ್ಟ್ ನೀ ಶಾಪ್ ಮಾಡುವಾಗ. ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಇದೆ, ವಿಜಯನಗರ ಡಿಮಾರ್ಟ್ಗೆ ಹೋಗಿದ್ವಿ. ಸೊ ಅದು ನಮ್ಮ ಮನೆಯಿಂದ 2.5 ಕಿಲೋಮೀಟರ್ ಏನೋ ಇದೆ. ಸೊ ಇದು ಹಬ್ಬ ಟೈಮ್ ಅಲ್ವಾ, ಸೊ ಹಾಗಾಗಿ ತುಂಬ ಚೆನ್ನಾಗೆಲ್ಲ ಏನು ಇರಲಿಲ್ಲ, ಹಾಗೇ ಟ್ರಾಫಿಕ್ ಕೂಡ ಇರಲಿಲ್ಲ. ಬಟ್ ಏನಂತ, ಡಿಮಾರ್ಟಲ್ಲಿ ತುಂಬ ಜನ ಇದ್ರು, ನಾನು ಕಮ್ಮಿ ಜನ ಇರ್ತಾರೆ ಅಂತ ಅಂದ್ಕೊಂಡು ನಾವು ಹೋಗಿದ್ದು, ಬಟ್ ತುಂಬ ಜನ ಇದ್ರು. ಬಟ್ ಡಿಮಾರ್ಟಲ್ಲಿ ಎಲ್ಲನೂ ತುಂಬ ಪ್ರೈಸ್ ಕಮ್ಮಿ ಇತ್ತು, ಎಲ್ಲದರಲ್ಲೂ ಕಮ್ಮಿ ಇತ್ತು. ನಾವೇ ಎಲ್ಲ ಶಾಪ್ ಮಾಡುವಾಗ ನಮಗೆ ಶಾಕ್ ಆಗ್ತಾ ಇತ್ತು, ಎಲ್ಲ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಇನ್ನೊಂದೇನು ಅಂತ ಅಂದರೆ, ನಾನು ಆನ್ಲೈನಲ್ಲಿ ಶಾಂಪ್ನ ಆರ್ಡ್ರ್ ಮಾಡಿದ್ದೆ, ಬಟ್ ಅದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ 1,010 ರುಪೀಸ್ ಏನೋ ಸಿಕ್ಕಿದ್ದು ನನಗೆ, 10% ಆಫ್ ಇತ್ತು ಅಷ್ಟೇ. ಬಟ್ ಇಲ್ಲಿ ನಾನು ನೋಡಿದಾಗ ಜಸ್ಟ್ 560 ರುಪೀಸ್ ಇದೆ, ನನಗೆ ಶಾಕ್ ಆಗಿಬಿಡ್ತು. ಅಯ್ಯೋ ಇಲ್ಲೇ ತೊಗೋಬೋದಿತ್ತು ಅಂತ ಹೇಳ್ಬಿಟ್ಟು ಬೇಜಾರಾಯಿತು. ಅದನ್ನು ನೋಡಿದ ತಕ್ಷಣ ನೋಡಿ, ಇಲ್ಲೇ ಕಾಣಿಸುತ್ತೆ 560 ರುಪೀಸ್ಗೆ 1 ಲೀಟರ್ ಶಾಂಪು ಇದೆ, ನಾನು ಇಲ್ಲೇ ತೊಗೋಬೇಕಿತ್ತು ಅಂತ ಅನ್ನಿಸ್ತು. ಬಟ್ ತೊಗೊಂಡ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲದರಲ್ಲೂ ಆಫರ್ ಇತ್ತು, ಆರಾಮಾಗಿ ತೊಗೋಬೋದು ನಾವೆಲ್ಲ. ತುಂಬ ರಶ್ ಇದೆ. ಇನ್ನೊಂದೇನು ಅಂದರೆ, ನಮ್ಗೇನು ತೊಗೊಳ್ತೀವೋ ಗೊತ್ತಿಲ್ಲ, ಬಟ್ ಚಾಕ್ಲೇಟ್ಗಳಂತೂ ತೊಗೊಂಡೇ ತೊಗೊತೀವಿ. ಮೊದಲೆಲ್ಲ ತೊಗೊಳ್ಳುವಾಗ ಏನೇ ಅಂತಂದ್ರು ಅದಕ್ಕೆ ತುಂಬ ಜಾಸ್ತಿ ಆಗ್ತಿತ್ತು, ಬಟ್ ಈ ಸರಿ ಎಲ್ಲ ಲಿಮಿಟ್ ಅಂತ ಹೇಳ್ಬಿಟ್ಟು ಅವಳಿಗೊಂದು ನನಗೊಂದು ಅಂತ ಹೇಳ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ತೊಗೊಂಡಿದ್ದು. ಹಬ್ಬ ಟೈಮಲ್ಲೂ ಜನ ಇರಲ್ಲ ಅಂದ್ಕೊಂಡಿದ್ವಿ, ಬಟ್ ಹಬ್ಬ ಟೈಮಲ್ಲೂ ಜನಗಳು ಬಂದಿದ್ದರು. ನಾವು ಹೆಂಗೆ ಹೋಗಿರ್ತೀವೋ ಅವರು ಬಂದಿರ್ತಾರೆ ಅಲ್ವಾ. ಸೊ ಇವಾಗ ಎಲ್ಲನೂ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಬಿಲ್ಲಿಂಗ್ ಮಾಡಿಸಿದ್ದು ಆಯಿತು, ಈಗ ಅದನ್ನೆಲ್ಲ ತೊಗೊಂಡು ಅವರಿಗೆ ಬಿಲ್ ತೋರಿಸ್ಬಿಟ್ಟು ಎಕ್ಸಿಟ್ ಆಗ್ತಾ ಇರೋದು ಅಷ್ಟೇ. ಈ ಥರ ಡಿಮಾರ್ಟಲ್ಲೆಲ್ಲ ಇತ್ತು. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೀವು ಯಾರಾದರೂ ಶಾಪ್ ಮಾಡುವಾಗ ಡಿಮಾರ್ಟಲ್ಲಿ ಹೋಗಿ ಶಾಪ್ ಮಾಡಿ, ನಿಮಗೂ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಡಿಮಾರ್ಟಲ್ಲಿ ಏನೇನು ಹೇಗೆ ತೊಗೊಂಡೆ, ಏನು ಯಾವ ಥರ ಇತ್ತು ಅಂತ ತೋರಿಸ್ದೆ. ಅಲ್ಲೆಲ್ಲ ತುಂಬ ಜನ ಇದ್ರು, ನನಗೆ ಏನೂ ಮಾತಾಡೋಕ್ಕೂ ಆಗಿಲ್ಲ. ನನಗಲ್ಲೆಲ್ಲ ಶಾಪ್ ಮಾಡುವಾಗ ತಲೆ ಕೆಟ್ಟೋಗ್ಬಿಡ್ತು, ತಲೆನೋವೇ ಬಂದುಬಿಡ್ತು, ಅಷ್ಟೊಂದು ಜನ ಇದ್ರು. ಸೊ ಏನಂತಾನೆ ಎಲ್ಲಾನು ತೊಗೊಂಡು ಬಂದ್ವಿ, ಇವಾಗೆಲ್ಲನೂ ಎಲ್ಲನೂ ಎತ್ತಿಡಬೇಕು. ಸೊ ಏನಂತ ಅಂದರೆ, ನಾವು ನಾರ್ಮಲಾಗಿ ಶಾಪಲ್ಲಿ ತೊಗೊಳೋದಕ್ಕಿಂತ ಡಿಮಾರ್ಟಲ್ಲಿ ಆಫರ್ ಇರುತ್ತೆ. ಏನೇ ಅಂತಲೂ ಒಂದೊಂದು ಪ್ರಾಡಕ್ಟಿಗೆ 10 ರುಪೀಸ್ ಇಲ್ಲ 20 ರುಪೀಸ್ ಎಲ್ಲನೂ ಹಂಗಿರುತ್ತೆ. ಬೆಸ್ಟ್ ಏನು ಅಂತ ಹೇಳ್ತೀನಿ, ಡಿಮಾರ್ಟಲ್ಲಿ ತೊಗೊಳ್ಳೋದೇ ಬೆಸ್ಟ್, ಯಾಕಂದರೆ ಆಫರ್ಗಳಿರೋದ್ರಿಂದ. ಸೊ ಏನಂತ ಅಂದರೆ ನೋಡಿ, ಈ ಚಿಪ್ಸ್ ತೊಗೊಂಡೆ, ಇದು 50 ರುಪೀಸ್ ಇತ್ತು, ಬಟ್ ಆಫರಲ್ಲಿ ನನಗೆ 40 ರುಪೀಸಿಗೆ ಸಿಕ್ಕಿದೆ. ಹಾಗೆಯೇ ಇದು ಮ್ಯಾಗಿ ಮಸಾಲ, ಮ್ಯಾಗಿ ಏನು ಇದು ನಾನು ಕರೆಕ್ಟಾಗಿ ನೋಡಿಲ್ಲ, ಇದು ನಾವು ತೊಗೊಂಡಿದ್ದು. ನಾನು ತೊಗೊಂಡಿರೋದು ಎಲ್ಲದೂ ಆಲ್ಮೋಸ್ಟ್ ಕಮ್ಮಿ ಇತ್ತು. ಇನ್ನೂ ಒಂದು ಏನು ಹೇಳಬೇಕು ಅಂತ ಅಂದರೆ, ಆಲ್ಮೋಸ್ಟ್ ನಾವಿಬ್ಬರೇ ಇರೋದಕ್ಕೆ ಏನೇ ಅಂತ ಅಂದ್ರೆ, ಪ್ರತಿ ಸತಿ ಜಸ್ಟ್ ಮಂತ್ಲಿಗೇನೆ ಅರೌಂಡ್ ಒಂದು 7,000 ಅಂತೂ ಖರ್ಚಾಗುತ್ತೆ ನಮಗೆ. ಅದು ಏನು ತೊಗೊಂತೀವಿ ಅಂತ ನಮಗೆ ಗೊತ್ತಾಗಲ್ಲ, ಎಲ್ಲನೂ ಪ್ರತಿ ಸರಿ ತೊಗೊಂಡಿದ್ದೆ ತೊಗೊಳ್ಳೋದು. ಬಟ್ ಈ ಸರಿ ಕಮ್ಮಿ ಆಗಬೇಕು ಅಂತ ಹೇಳಿಬಿಟ್ಟು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದು. ಬಟ್ ಆದ್ರೂ ಈ ಸರಿ ಕೂಡ ಎಷ್ಟಾಯಿತು ಅಂತ ಅಂದರೆ,
4,701 rupees ಆಯ್ತು ಇಬ್ಬರಿಗೇನೆ ಇಷ್ಟು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಮೊನ್ನೆ ನಾನು ಆನ್ಲೈನ್ ಅಲ್ಲೇ ಎಲ್ಲ ಆರ್ಡರ್ ಮಾಡಿಬಿಟ್ಟಿದ್ದೆ, ಅದು ಒಂದು 2,500 ಆಗಿತ್ತು. ಏನಂತ ಅಂದ್ರು ಅಲ್ಲಿಗೆ 6,500, 7,000 ಅಲ್ಲಿಗೆ ಹಾಗೆ ಆಗ್ಬಿಡುತ್ತೆ. ಎಷ್ಟೇ ಕಮ್ಮಿ ಶಾಪ್ ಮಾಡ್ಬೇಕಂತ ಅಂದ್ರು ಅಷ್ಟೇ ಆಗುತ್ತೆ. ಆಮೇಲೆ ಮತ್ತೆ ನಾನು ಇದನ್ನ ಇದು 1/2 kg ಇದು ಇದೆಷ್ಟಿತ್ತು ಅಂತಂದ್ರೆ 550 rupees ಇತ್ತು, ಬಟ್ ನಂಗೆ ಡಿಮಾರ್ಟ್ ಪ್ರೈಸ್ ಅಲ್ಲಿ 450 rupees ಸಿಕ್ತು. ಬಟ್ ಡಿಮಾರ್ಟ್ ಅಲ್ಲಿ ತುಂಬಾ ಅಫೋರ್ಡಬಲ್ ಆಗಿರುತ್ತೆ ನಾವೆಲ್ಲ ತಗೊಳ್ಳೋದು. ಇದು ಗೋಡಂಬಿ ಕೂಡ ಅಷ್ಟೇನೆ, ಇದು 500, ಇದು ಪ್ರೈಸ್ ಇದ್ದಿದ್ದು 595, ಬಟ್ ಇದು ನಂಗೆ 500 rupees ಸಿಕ್ಕಿದೆ. ನೆಕ್ಸ್ಟ್ ಆಯಿಲ್, ನಾವ್ ಯೂಸ್ ಮಾಡಿದ್ದು ಇಷ್ಟಿನ ನಾವ್ ಯೂಸ್ ಮಾಡ್ತಾ ಇದ್ದಿದ್ದು ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತಿದ್ವಿ, ಬಟ್ ಈಗ ಫಾರ್ಚೂನ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ರಿಫೈಂಡ್ ಸನ್ಫ್ಲವರ್ ಆಯಿಲ್ ಇದು. ಇದ್ರ ಪ್ರೈಸ್ 120 rupees ಇದೆ, ಬಟ್ ನಂಗೆ ಆಫರ್ ಅಲ್ಲಿ 180 rupees ಇತ್ತು. ಇದನ್ನ 4 liters ತಗೊಂಡ್ವಿ ನಾವು. ನೆಕ್ಸ್ಟ್ ಬಿಸ್ಕೆಟ್ ಇದ್ದೀವಿ ನಾವು. ಬಿಸ್ಕೆಟ್ ಸ್ನ್ಯಾಕ್ಸ್ ತರ ಬೇರೆ ಏನು ತಿನ್ನಲ್ಲ, ಆಲ್ಮೋಸ್ಟ್ ಬಿಸ್ಕೆಟ್ ತಿಂತೀವಿ. ಇದು ಮಿಲ್ಕ್ ಬಿಸ್ಕೆಟ್ ತಗೊಂಡ್ವಿ ಬ್ರಿಟಾನಿಯಾ. ಇದ್ರ ಪ್ರೈಸ್ ಬಂದು 90 rupees, ಬಟ್ ನಂಗೆ 80 rupees ಸಿಕ್ತು, 10% ಆಫ್ ಆಯ್ತು ಇದಕ್ಕೆ. ನೆಕ್ಸ್ಟ್ ನಾರ್ಮಲ್ ಆಗಿ ಪೌಡರ್ಸ್ ಎಲ್ಲ ತಗೊಂಡು ಇದಕ್ಕೆಲ್ಲ ಏನು ಆಫರ್ಸ್ ಇರಲಿಲ್ಲ. ಈ ಪೌಡರ್ ಇದಕ್ಕೆಲ್ಲ ಏನು ಆಫರ್ ಎಲ್ಲ ಇರಲಿಲ್ಲ. ಮತ್ತೆ ಇನ್ಸ್ಟಂಟ್ ಪಾಯಸ ತಗೊಂಡಿದ್ದು MTR ಇದು. ಕೆಚಪ್ ಇದಕ್ಕೂ ಯಾವುದೇ ಇರಲಿಲ್ಲ, ಆಫರ್ ಇರಲಿಲ್ಲ. ಮತ್ತೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಕ್ಕೂ ಇರಲಿಲ್ಲ. ನೆಕ್ಸ್ಟ್ ಮತ್ತೆ ಇನ್ನೊಂದು ಏನಾರ ಇದು ಆಫರ್ ಪ್ಯಾಕ್ ಅಂತ ಹೇಳ್ಬಿಟ್ಟು ಕಾಂಟಿನೆಂಟಲ್. ಇದು ಏನಂತ ಅಂದ್ರೆ ಇದು ಪ್ರೈಸ್ ಇದ್ದಿದ್ದು 435 rupees ಇದೆ, ಬಟ್ ನಿಜವಾಗ್ಲೂ ನಂಗೆ ಆಫರ್ ಅಲ್ಲಿ ಸಿಕ್ಕಿದ್ದು 300 rupees. ಸೊ ಇದನ್ನೇ ತಗೊಂಡೆ ನಾನು. ನೆಕ್ಸ್ಟ್ ಇದು ತೊಗರಿ ಬೇಳೆ ತಗೊಂಡೆ, ಇದಕ್ಕೆಲ್ಲ ಏನು ಆಫರ್ ಎಲ್ಲ ಇರಲಿಲ್ಲ. ನೆಕ್ಸ್ಟ್ ಇದು ನಾವು ನಮ್ಗೆ ಬೇಕು ಅಂತ ಅಂದಾಗೆಲ್ಲ ನಾವು ಆನ್ಲೈನ್ ಅಲ್ಲೇ ಜೆಪ್ಟೋದಲ್ಲಿ ಆರ್ಡರ್ ಮಾಡ್ತೀವಿ. ಅದಕ್ಕೆ ಇದು ನಾವು 3 liters ಆಯಿಲ್ನ 3 liters ಪ್ಯಾಕೆಟ್ ತಗೊಂಡಿದ್ದು. ಇದ್ರಲ್ಲೆಲ್ಲ ಏನು ಆಫರ್ ಇರಲ್ಲ, ಬಟ್ ಜಾಸ್ತಿ ದೊಡ್ಡದೆಲ್ಲ ತಗೊಂಡಾಗ ಆಫರ್ ಇರುತ್ತೆ. ಇನ್ನು ಗ್ರೀನ್ ಟೀ, ಇದು ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ. ಇದು 135 rupees ಇದೆ. ಸೊ ನನಗೆ ಇದು 110 rupees ಸಿಕ್ತು. ಸೊ ಇದು ಬೈ ಒನ್ ಗೆಟ್ ಒನ್ ಫ್ರೀ. ಮತ್ತೆ ಇದು ಇದು 1 liter 220 rupees ಇದೆ, ನನಗೆ 200 rupees ಸಿಕ್ತು. ಇದು ಲೈಝಾಲ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಈ ಸರಿ ಏನು ಅಂತ ಅಂದ್ರೆ ಲೀಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಏನ್ ಬೇಕೋ ಅದನ್ನೇ ತಗೊಂಡ್ಬರ್ಬೇಕು ಅಂತ. ಇದು ರವೆ ತಗೊಂಡಿದ್ದು. ನೆಕ್ಸ್ಟ್ ಸಂತೂರ್ ಸೋಪ್. ನೆಕ್ಸ್ಟ್ 5 kg ಆಶೀರ್ವಾದ್ ಗೋಧಿ ತಗೊಂಡಿರೋದು. ಓಲ್ಡ್ ವೀಟ್ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವ್ಳು ತಗೊಂಡಿರೋದು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಮತ್ತೆ ಬಿಸ್ಕೆಟ್ ತಗೊಂಡಿದ್ದು. ನೆಕ್ಸ್ಟ್ ದ್ರಾಕ್ಷಿ ತಗೊಂಡಿದ್ದು. ಇದ್ರ ಪ್ರೈಸ್ 42 rupees ಇತ್ತು, ಬಟ್ 30 rupees ಸಿಕ್ತು. ನೆಕ್ಸ್ಟ್ ಇದು ಲವಂಗ. ನೆಕ್ಸ್ಟ್ ಕಡ್ಲೆ ಕಾಳು. ಇದ್ರೂ ಅಷ್ಟೇನೆ, ಇದು 67 rupees ಇತ್ತು, ನನಗೆ 40 rupees ಸಿಕ್ಕಿದೆ, 1/2 kg. ನೆಕ್ಸ್ಟ್ ಚೀಸ್ ತಗೊಂಡಿದ್ದು. ಮತ್ತೆ ಇನ್ನೊಂದು ಏನಂತಂದ್ರೆ GRB ತುಪ್ಪ ತಗೊಂಡಿದ್ದು, ಇದು 1/2 kg. ಇದ್ರ ಪ್ರೈಸ್ ಬಂದು 425 rupees, ಬಟ್ ಆಫರ್ ಅಲ್ಲಿ 345 rupees ಇತ್ತು. ಇದಕ್ಕೆಲ್ಲ ಏನು ಆಫರ್ ಇಲ್ಲ. ಮತ್ತೆ ಈ ಚಿಪ್ಸ್ ಕೂಡ ಅಷ್ಟೇ, 30 rupees ಇದ್ದು, ಬಟ್ ಆಫರ್ ಅಲ್ಲಿ 20 rupees ಇತ್ತು. ನೆಕ್ಸ್ಟ್ ವಿಮ್ಚಲ್ ಪ್ಯಾಕ್, ಇದಕ್ಕೂ ಆಫರ್ ಇತ್ತು, ಇದಕ್ಕೆ 20% ಆಫ್ ಏನೋ ಇತ್ತು. ನಾರ್ಮಲ್ ಆಗಿ
ನಾರ್ಮಲ್ ಆಗಿ ಆಲ್ಮೋಸ್ಟ್ ನಮಗೆ ಚಾಕ್ಲೇಟ್ಸ್ಗೆ ದುಡ್ಡು ಜಾಸ್ತಿ ಹೋಗ್ಬಿಡುತ್ತೆ. ಇದು ತಗೊಂಡು ಏನೇ ಅಂತ ಆದ್ರೂ ಟೋಟಲ್ ಎಲ್ಲನೂ ಲೆಕ್ಕ ಹಾಕಿದ್ರೆ ಅರೌಂಡ್ 1,000 rupees ಅಂತ ಸೇವ್ ಮಾಡಿದ್ದೀವಿ. ಇನ್ನೂ ಒಂದೇನು ಅಂತ ಅಂದ್ರೆ ಆರ್ಡರ್ ಮಾಡಿದಾಗ ಪರ್ಪಲ್ ಅಲ್ಲಿ ಶಾಂಪು ಎಷ್ಟಿತ್ತು ಅಂದ್ರೆ ಅರೌಂಡ್ 1,010 rupees ಏನೋ ಇತ್ತು. ಅದು 1,220 rupees ಇದ್ದಿದ್ದು 1,000 rupees ಸಿಕ್ಕಿತ್ತು 1,010 rupees. ಸೊ 10% ಆಫ್ ಇತ್ತು ಅಷ್ಟೇನೆ. ಬಟ್ ನಿಜವಾಗ್ಲೂ ಇಲ್ಲಿ ಡಿಮಾರ್ಟ್ ಅಲ್ಲಿ ಏನೋ ನಂಗೆ ಅದು ಖಾಲಿ ಆಗಿತ್ತು ಅರ್ಜೆಂಟ್ ಬೇಕಿತ್ತು ಅಂತ. ಸೊ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದೆ. ಆಲ್ಮೋಸ್ಟ್ ಅವರು ಡಿಮಾರ್ಟ್ ಅಲ್ಲೇ ತಗೊಳ್ಳೋದು ನಾವು. ಇಲ್ಲಿದ್ದಾಗ ನಿಜವಾಗ್ಲೂ 595 rupees ಏನೋ ಇತ್ತು. ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಶಾಕ್ ಆಗ್ಬಿಟ್ಟೆ ನಾನೇನಿತ್ತು, ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಇಲ್ಲೇ ತಗೋಬೋದಿತ್ತಂತ ಹೇಳಿ. ಬಟ್ 1,000 rupees ನಾವು ಡಿಮಾರ್ಟ್ ಅಲ್ಲಿ ತಗೊಳ್ಳೋದ್ರಿಂದ 1,000 rupees ನಾವು ಸೇವ್ ಮಾಡಿದ್ದೀನಿ. ಸೊ ಏನಂತ ಅಂದ್ರೆ ಹೊರಗಡೆ ನಾವು ಶಾಪ್ ಅಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲ ಪ್ರಾವಿಷನ್ ಸ್ಟೋರ್ ಅಲ್ಲಿ ಗ್ರೋಸರಿ ತಗೊಳ್ಳೋದಕ್ಕಿಂತ ಬೆಸ್ಟ್ ಡಿಮಾರ್ಟ್ ಅಲ್ಲಿ ಅಫೋರ್ಡಬಲ್ ಆಗಿ ಎಲ್ಲ ಐಟಮ್ಸ್ ತಗೋಬಹುದು ನಮಗೆ ಬೇಕಾಗಿದ್ದು. ಬಟ್ ನಾವು ಎಷ್ಟೇ ಲಿಮಿಟ್ ಆಗಿ ಖರ್ಚು ಮಾಡ್ತೀವಿ ಅಂತಾನು ನಮ್ದೇನೇ ಅಂತಾನು ಅರೌಂಡ್ 6,000 above ಆಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಲವ್ ಯು ಆಲ್.